ನಮ್ದು ಈ ದೇಶಕ್ಕೆ ಹಣ್ಣು ಕೊಟ್ಟಂತದ್ದು, ಈ ದೇಶಾದ್ಯಂತ ಕಾಯಿಪಲ್ಲೆ ಕೊಟ್ಟಂತದ್ದು, ಕಾಳು ಕಡಿ ಯಾರ ಈ ದೇಶದಲ್ಲಿ ಯಾವುದೋ ವ್ಯಕ್ತಿ ಇದ್ರೂ ಕೂಡ ಇರ್ತಾರೆ ಲಿಂಗಾಯತ ಸಮಾಜದ ಕೊಡುಗೆ ಅನ್ನ ಹಾಕದಂತ ಇಂತಹ ಸಮಾಜಕ್ಕೆ ಇವತ್ತು ಹಲವಂತ ಹಲವಾರು ಹಲವಾರು ಸಿದ್ಧಾಂತಗಳನ್ನು ರೂಪಿಸುವಂತ ಕೆಲಸ ನಾವು ನೋಡ್ತಾ ಇದ್ದೇವೆ. ದಿನನಿತ್ಯವಾದಂತ ಬಣ್ಣ ಕೊಡುವಂತಹ ನೋಡ್ತಾ ಇದ್ದೇವೆ. ನಮ್ಮ ಸ್ತ್ರೀಗಳು ಕೂಡ ಭಾವನೆ ನಾವು ವಿನಂತಿ ಮಾಡ್ಕೊಳ್ಳೇವು. ತಾವು ಕೂಡ ಇನ್ನು ಮ್ಯಾಗಿನ ಮಾಧ್ಯಮದಲ್ಲಿ ಅವು ಯಾವ ಉತ್ತರ ಅವ್ರು ಏನು ಕೊಡ್ತಾರೆ ತಕ್ಕ ಉತ್ತರ ಕೂಡ ಇಲ್ಲಿ ಕೊಡ್ಬೇಕು ಅನ್ನುವಂತ ಕೂಡ ತಮ್ಮೆಲ್ಲರಿಗೂ ನಾನು ಕೇಳ್ತಾ ವಿನಂತಿ. ಯಾಕಂದ್ರೆ ಯಾರು ನಮ್ಮ ಮಾತು ಕೊಡ್ತಾ ಇಲ್ಲ ಅವರಿಗೆಲ್ಲ ರೆಡಿ ಮಾಡುದು ಅನ್ನುವಂಥದ್ದು ಕೂಡ ಕೇಳಕ್ ಇಷ್ಟಪಡ್ತೇನೆ. ಆಮೇಲೆ ಬಣ್ಣ ಇದೆ, ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ. ಇವತ್ತು ಧರ್ಮ ಉಳಿಯುವ ಕೆಲಸ ನಡೆದಿದೆ, ಧರ್ಮ ಉಳಿಯುವ ಕೆಲಸ ನಡೆದಿದೆ. ಇವತ್ತು ನಾವೆಲ್ಲರೂ ಆತ್ಮಾಲೋಚನೆ ಮಾಡಿಕೊಳ್ಳಿತ್ತಾವೆಲ್ಲರೂ ನಾವೆಲ್ಲರೂ ಬಹಳ ವರ್ಷದ ನಂತರ 15-20 ವರ್ಷದ ನಂತರ ಇದೇ ರಿಸರ್ವೇಷನ್ ಪಡಿಸಲಾಗಿ ವಿಶೇಷವಾಗಿ ಎಲ್ಲಾ ಸಮಾಜಗಳು ತಮ್ಮ ತಮ್ಮ ಸಂಘಟನೆಗಳನ್ನು ಮಾಡಿಕೊಂಡಿದ್ದು ಲಿಂಗಾಯತ್ ಸಮಾಜ ಬಸವಣ್ಣ ಸ್ಥಾಪನೆ ಮಾಡಿದಂಥದ್ದು ಕಾಯಕ ತತ್ವ ಕಾಯಕದ ತತ್ವದ ಮೇಲೆ ನಮ್ಮ ಧರ್ಮಗಳ ಸ್ಥಾಪನೆಗಳಾಗಿತ್ತು, ಜಾತಿಗಳು ಜಾತಿಗಳಾಗಿದ್ದು. ಇವತ್ತು ಲಿಂಗಾಯತರಲ್ಲಿ ಪಂಚಮ ಸಾಲಿ ಇದ್ರೆ ಒಕ್ಕಲ್ತನ ಮಾಡ್ತಾ ಇದ್ರು, ಪಲೀಸ್ಗಾರ ಇದ್ರೆ ಇವತ್ತು ವ್ಯಾಪಾರ ಮಾಡುತ್ತಾ ಇದ್ರು, ಎಣ್ಣೆ ತೆಗೆಯೋರು ಗಣಿಗಾರಾಗಿದ್ರು, ಕಂಬಾರು ಕುಂಬಾರು ಬಣಿಗಾರು ಹಡದವರು. ಇವತ್ತು ಮಾಜಿ ನಮ್ಮಲ್ಲಿ ಬಡಿವಾಳ ಸಮಾಜ, ಬಳಿಗಾರ ಸಮಾಜ, ಹೂಗಾರ ಸಮಾಜ ಎಲ್ಲವೂ ಆ ಕಾಯಕದ ಮೇಲೆ ಮಾತ್ರ ಜಾತಿಗಾಗಿ ಸೀಮಿತ ಆಗಿತ್ತು. ಅದ ನಂತರ ದಿನ ಅವ್ರಿಗೆ ಯಾರು ಈ ವಿದರ್ಶನ ಈ ಷಡ್ಯಂತ್ರಗಳು ಬೇಡ ಅನ್ನುವಂಥದ್ದು ಮಾತ್ರ ತಮ್ಮ ತಮ್ಮ ಸಂಘಟನೆಗಳನ್ನು ಎಲ್ಲರೂ ಬೇಡ ಮಾಡಿಕೊಂಡ್ರು. ಆಮೇಲೆ ಆ ರಿಸರ್ವೇಷನ್ ಸಲುವಾಗಿ ಮೊನ್ನೆ ಹೊರಟೆ ಮಾತಾಡುವಂತಲ್ಲಿ ಹೇಳಿದ್ರು. ಯಾಕಂದ್ರೆ ಇವತ್ತು ಅವರು ಹೇಳಿದಂತ ವಿಚಾರದಲ್ಲಿ ಆ ವಿಚಾರನ ನೋಡಿದಂತ ಮೇಲೆ ಯಾರು ಆ ಧರ್ಮ ಯಾಕೆ ಅವ್ರು ಬಿಟ್ಟು ಹೋಗ್ಬೇಕನ್ನೋದು ಆಗಿರ್ಲಿಲ್ಲ. ಇಂತ ಷಡ್ಯಂತ್ರ ಬರ್ತಾವ ಅಂತ ಹೇಳಿ ನಮ್ಮ ಸಮಾಜಗಳು ನಾವು ಬ್ಯಾರೆ ಮಾಡ್ಕೊಂಡು ಅನ್ನೋದಕ್ಕೆ ನಾವು ಬ್ಯಾರೆ ಬೇರೆ ಮಾಡ್ಕೊಳ್ಬೋದು. ಇದೆಲ್ಲ ತಮ್ಮ ಗಮನದಾಗಿರ್ಲಿ. ನಂತರ ಆ ರಿಸರ್ವೇಷನ್ ಪಡೆಯೋದಕ್ಕಾಗಿ ಬೇರೆ ಬೇರೆ ಆಗೋದ್ರು. ಇಂತ ಬೇಡ ಅಂತ ಎಲ್ಲರೂ ತಮ್ಮ ತಮ್ಮ ಸಮಾಜ ಸ್ವಾಮಿಗಳನ್ನ ಎಲ್ಲರೂ ಒಂದು ಬೇರೆ 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 ಮಾಡ್ಕೊಂಡು ಹೋದಂತ ಬಂದಿದ್ವಿ. ಅಂತ ದೊಡ್ಡ ಸಮಾಜ ಇವತ್ತು 76-77 ಬಂದಿದ್ದ ನೋಡಿದಾಗ ನಿಜವಾಗ್ಲೂ ಬಹಳ ದುಃಖ ಅನ್ಸುತ್ತೆ. 76-77 ಇದು ಬಹಳ ದೊಡ್ಡ ಅನ್ಯಾಯ ಆಯ್ತು ಅಂತ ಕೂಡ ಹೇಳಕ್ ಇಷ್ಟಪಡ್ತೇನೆ. ಒಂದು ಕಡೆ ಇವತ್ತು ಕೂಡ ಏನಾಗಿಲ್ಲ, ಒಳದಿಲ್ಲ ಇವತ್ತು ಸಮಾಜ ಇವತ್ತು ಎಲ್ಲರೂ ಒಂದಾಗಿ ಒಂದಂತದ್ದು ಕೂಡ ನಾ ಭಾವನೆ ವ್ಯಕ್ತಪಡಿಸ್ತೇನೆ. ಅದು ಒಳದಿಲ್ಲ ನಮ್ಮ ಸಮಾಜ ಒಳಗೆ ನಾವೆಲ್ಲರೂ ಒಂದಾಗಿದ್ದೆ. ಇವತ್ತು ಎಲ್ಲಾ ಮಕ್ಕಳವರು ಕೂಡ ಈ ಸಮಾಜದಲ್ಲಿ ಪಾಲ್ಗೊಂಡಾರ. ಹಲವಾರು ದಿನಗಳಿಂದ ಇರುವಂತೆ ನಮ್ಮ ಹೋರಾಟ ಪ್ರಾರಂಭವಾಗಿದ್ದ ಮೊದಲು ನಾವು ಮೀಟಿಂಗ್ ತೆರೆದ್ರೆ ಆ ಮೀಟಿಂಗ್ ನಲ್ಲಿ ಯಾರು ಬಹಳ ಮೀಟಿಂಗ್ ಇಟ್ಟಂದ್ರೆ ನಮ್ಮ ಸಮಾಜದ ಮೀಟಿಂಗ್ ನಲ್ಲಿ ಅಂತ ಭಾವನೆ ಬಂದಿರ್ತಾವ ಎಲ್ಲರೂ ಈ ಕುದಂತ ಯಾರೇ ಸರಿಯಲ್ಲ ಭಾವನೆ ಆ ರೀತಿ ಭಾವನೆ ಬರುತ್ತದೆ. ಆದ್ರೆ ಇವತ್ತು ನಮ್ಮ ಮೀಟಿಂಗ್ ಆಯ್ತಂದ್ರೆ ಯಾವ ಮೀಟಿಂಗ್ ಲಿಂಗಾಯತ ಮೀಟಿಂಗ್ ಆಯ್ತಾ ಹೋಗೋಣ ಅಂತ ಹೇಳ್ತಾರೆ ಎಲ್ಲ ಸಮಾಜಗಳು. ಇವತ್ತು ವಸ್ತು ಒಂದಾಗಿದ್ದಾವೆ ಕೆಲವು ಮಂದಿ ತಡ್ಕೊಳಕ್ ಇವತ್ತಿಂದು ಇಂದು ಹೊಡಿಬೇಕನ್ನುವಂತ ಪ್ಲಾನ್ ನಾಗ ಕೆಲವು ಮಂದಿ ಅದರ ಬಂದು ಬೆಳೆ ಇವತ್ತಿಂದ ನಾವು ಯಾರು ಹೊಡಿಯೋದು ಬೇಡ. ಯಾಕಂದ್ರೆ ಇವತ್ತು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಈ ಹೋರಾಟ ಹುಟ್ಟುದಾಗಿ ಹಲವಾರು ಮಂದಿ ಇನ್ನೂ ಪ್ರಯತ್ನಗಳು ಪ್ರಾರಂಭ ಇದ್ದಾವೆ. ಒಂದು ವೇಳೆ ನೀನು ಒಬ್ಬರ ನಾವು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಇವತ್ತು ನಾವೆಲ್ಲ ಒಂದು ಸಂಕಲ್ಪ ಮಾಡಲೇಬೇಕಾಗಿದೆ. ಮಾಡೋಣ ಸಂಕಲ್ಪ. ಯಾಕಂದ್ರೆ ಸಹಜವಾಗಿ ಆ ಸಂಕಲ್ಪ ಮಾಡೋಕೆ ಪೂರ್ವದಲ್ಲಿ ಹೋರಾಟ ಕೆಲವು ಮಂದಿ ಹಲವಾರು ವಿಚಾರಗಳು ವ್ಯಕ್ತಪಡಿಸ್ತಾರೆ. ಈ ಹೋರಾಟದಲ್ಲಿ ನಮ್ಮ ವೇದಿಕೆ ಮೇಲೆ ಧೀರ್ಯರಾಗ್ಲಿ ತಾಮಾಗ್ಲಿ ಯಾರು ಹಿಂದ್ ಸರಿಬಾರ್ದು. ಇವತ್ತು ಸಂಕಲ್ಪ ಮಾಡ್ತೇವೆ ಅಂತ ಅವೆಲ್ಲರೂ ಕೈ ಎತ್ತೋಣ, ಎಲ್ಲರೂ ಕೈ ಎತ್ತಬೇಕು ಅಂತ ಎಲ್ಲ ಸಂಕಲ್ಪ ಮಾಡೋಣ. ನಿನ್ನೆ ಒಬ್ಬರು ಸ್ವಾಮೀಜಿಯವರು ಹೇಳಿದ್ದಾರೆ ನಮ್ಮ ತಲೆ ಕೆಳಗೆ ಮಾಡಿ ನಿಂತರು ನಿಮಗೆ ಮಾನ್ಯತೆ ಸಿಗಂಗಿಲ್ಲ ಅದು ಗೆಲ್ಲೋ ಮಟ್ಟ ನಮ್ಮ ಸಂಕಲ್ಪ ಇನ್ನು ಯಾರು ಕೈ ಇಳಿಸಬೇಡ. ಇದು ಗೆಲ್ಲುವಾಗಿ ಸಂಕಲ್ಪ ನಮ್ಮ ಮುಖಂಡರಾಗ್ಲಿ ಸ್ವಾಮೀಜಿಯವರಾಗ್ಲಿ ನಾವು ಗೆದ್ದೇ ತೀರ್ಥ ಅನ್ನುವಂತ ಮಾತನ್ನು ಕೂಡ ತಮ್ಗೆ ಹೇಳಕ್ ಇಷ್ಟಪಡ್ತೇವೆ. ಎಂದೆಂದು ಒಳಗೆ ಸಾಧ್ಯ ಇಲ್ಲ. ನಮ್ಮ ಪೂಜ್ಯ ಶ್ರೀಗಳು ಸಾಕಷ್ಟು ಮಂದಿ ಇವತ್ತೆಲ್ಲ ಕೂತಂತವ್ರು ಹಿಂದೆ ಎಲ್ಲ ಸಲ ನಾವು ಕೂಡ ವೀರಶವ ಲಿಂಗಾಯತ್ ನಾವು ಸಹಿ ಮಾಡ್ದಂತವ್ರು ಮೂರು ಸಲ ರಿಜೆಕ್ಟ್ ಆಗೈತಿ, ನಾಲ್ಕನೇ ಸಲ ಅಂತ ಕಳ್ಸಕ್ಕೆ ನಾವು ಕೂತಿರಲ್ಲ. ಆಮೇಲೆ ಯಾರು ಇತಿಹಾಸ ನೋಡ್ತಿಲ್ಲ ಮಾನ್ಯ ಜಾಮದಾರ್ ಅವರು ಪ್ರಾರಂಭ ಮಾಡಿದ್ದಂದ್ರೆ ನಮ್ಗೆಲ್ಲರಿಗೂ ಇತಿಹಾಸ ಅವ್ರು ಬಂದವ್. ಇವತ್ತು ಕೂಡ ಹಲವಾರು ನಿನ್ನೆ ದಾಖಲೆಗಳನ್ನು ಹೇಳಬೇಡ ಪೇಪರ್ ಅಲ್ಲಿ ಬಂದಿದ್ದಾವೆ. ಒಂದೊಂದು ದಾಖಲೆಗಳನ್ನು ನೋಡಿ ಆ ದಾಖಲೆಯಲ್ಲಿ ನಾವು ಯಾರು ಈ ಸ್ವತಂತ್ರ ಸಿಗುಕಿನ ಪೂರ್ವದಲ್ಲಿ
ಒಂದು ಮಾತು ಹೇಳಕ್ ಇಷ್ಟ ಪಡ್ತೇನೆ ಬಹಳ ಮಂದಿ ಇವತ್ತ, ಯಾಕಂದ್ರೆ ದೇವೇಂದ್ರ ಸಮಾಜ ಪಡೆಯುವಂತ ಕೆಲಸ ತಾವು ಮಾಡ್ತಾ ಇದ್ರಿ. ಇವತ್ತ ಸಮಾಜಕ್ಕೆ ಇವತ್ತು ಅವಶ್ಯಕತೆ ಇದ್ದಂತದ ಸಾಕಷ್ಟು ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಿದ್ದಾರೆ, ಇವತ್ತು ನೌಕರಿ ಅವಕಾಶಗಳಿಲ್ಲ. ನಮ್ಮ ಎಷ್ಟು ಮಕ್ಕಳು 90% ಮಾಡಿದ್ರು ಕೂಡ ಅವ್ರಿಗೊಂದು ಫೀ ತುಂಬಾ ಫೀ ತುಂಬುವಂತ ಶಕ್ತಿ ಕೂಡ ನಮ್ಮ ಮಕ್ಕಳಲ್ಲಿಲ್ಲ. ಇವತ್ತು ಸಮಾಜ ಯಾರು ಹೊಡೆಯಕತ್ತಾರೆ, ಸಮಾಜ ಯಾರು ಹತ್ತಾಕತ್ತ ಅನ್ನೋದು ಇವತ್ತು ನೋಡ್ಬೇಕಾದ. ಯಾಕಂದ್ರೆ ಸಹಜವಾಗಿ ನಾವೆಲ್ಲರೂ ಮನಸ್ಸಿನಿಂದ ಬಹಳ ನೋವಿನಿಂದೇ ಮಾತನಾಡಕತ್ತೀನಿ. ಇನ್ನೂವರೆಗೂ ಹೊಡೆಯಕತ್ತಾರ, ಯಾರಾದ್ರೂ ನೀವು ಬಿಟ್ಟು ಹೋಗ್ರಿ, ಇವತ್ತು ನಾವು ಸಮಾಜ ನಮ್ಮ ಬಿಡ್ರಿ ಅನ್ನುವಂತ ಮಾತನ್ನು ಕೂಡ ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ. ಯಾರಾದ್ರೂ ಬಿಟ್ಟು ಹೋಗ್ಲಿ, ಯಾಕಂದ್ರೆ ಇವತ್ತು ಈ ಸಮಾಜ ನಿಜವಾಗಿಯೂ ದೊಡ್ಡ ಅನ್ಯಾಯ ನಮ್ಮ ಮೇಲೆ ಆಗ್ತಾ ಇದೆ. ಇವತ್ತಿವತ್ತು ನಾವು ಕುದಿ ಬಂದೇವೆ. ಸಹಜವಾಗಿ ಒಂದು ಕತೆ ಇದೆ, ಒಂದು ಮಾವಿನ ಗಿಡ ಹಚ್ಚುತ್ತೆ ಉದ್ರೊಳಗೆ, ಒಂದು ಮಾವಿನ ಗಿಡ ಹಚ್ಚುವಾಗ ಬಹಳ ಮಂದಿ ಈಗ ನಾನು ಬಿಡಂಗಿಲ್ರಿ, ನಾನು ಬಿಡಂಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವಾಗ ಹಚ್ಚಬೇಕಂತ ಚೆಲ್ಲಾಗಿರ್ತೈತಿ, ಹಣ್ಣು ಬಿಡಂಗಿಲ್ಲ ಏನ್ ಗಿಡ ಸುಳ್ಳ ಗಿಡ ಹಚ್ಚಾಕತ್ತ ನಾವು ಹಾಕ್ತಿರ್ತಾರೆ. ಕುಸ ಮಂದಿ ಏನಂತೈತಿ, ಇಲ್ಲ ಗಿಡ ಹಚ್ಚು ನಾವು ಹಾಕದ್ ಬೇರೆ ಆಟ ನೀರ್ ಹಾಕುದಿಲ್ಲ ಅಂತ ಹೇಳಿ ಬೆಳೆಸುವಂತ ಮಂದಿ ಏನೈತಲ್ಲ, ಇವತ್ತು ಇಲ್ಲಿ ಬಂದು ಕೂತೈತೆ. ಹೊತ್ತು ಅನ್ನ ಹೆಚ್ಚು ಬೆಳೆಸೋ ಶಾಶ್ವತ ಅಲ್ಲ. ಆದ್ರೆ ನಮ್ಮ ಸಮಾಜ ನಮಗ್ ನಾವು ಕೊಟ್ಟಂತ ಕೊಡಿ
ಅವರಿಗೆ ಶಾಶ್ವತ ಆಗಿರ್ತಕ್ಕಂತ ಆದೇಶ ಪಡೆದಿರಬಹುದು. ಪ್ರಕಾಶ್ ಹುಕ್ಕೇರ್
ಸಮಾಜದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಂಡಿದ್ದಕ್ಕೆ ಅಭಿನಂದಿಸುತ್ತಾ ತಮಗೂ ಕೂಡ ಸೇವೆ ಚಿಂತನೆ